ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ ಸಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, 2024 ಮತ್ತು 25ನೇ ಸಾಲಿನ 8ನೇ ತರಗತಿಯ ಗಣಿತ ಇವತ್ತಿನಿಂದ ಏನು ಮಾಡ್ತೀನಪ್ಪ ಅಂದ್ರೆ ಎಲ್ಲ ಅಭ್ಯಾಸಗಳನ್ನು ಬಿಡಿಸ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಸ್ವಲ್ಪ ಸಿಲೆಬಸ್ ಏನಾಗಿದೆಯಪ್ಪ ಅಂದ್ರೆ ಚೇಂಜಸ್ ಆಗಿದೆ. ಈಗಾಗಲೇ ಹಿಂದಿನ ವರ್ಷದ ಸಿಲೆಬಸ್ ಪ್ರಕಾರ ನಾನು ಎಲ್ಲ ಕ್ವಶನ್ಸ್ಗಳನ್ನ ಬಿಡಿಸಿದ್ದೆ. ಇವತ್ತು ಅಭ್ಯಾಸಗಳು ಏನಾಗಿದೆಪ್ಪ ಅಂದರೆ ಒಂದಿಷ್ಟು ಚೇಂಜಸ್ ಆಗಿದ್ದಾವೆ. ಪಾಠಗಳು ಏನಾಗಿದೆಪ್ಪ ಅಂದರೆ ಅಭ್ಯಾಸದಲ್ಲಿ ಕಡಿಮೆ ಬಂದಿದ್ದಾವೆ. ಹಾಗಾದರೆ 2024 25ನೇ ಸಾಲಿನ ಗಣಿತದ ಎಲ್ಲ ಅಭ್ಯಾಸಗಳನ್ನು ಬಿಡಿಸ್ತಿರ್ತಿರ್ತೀನಿ. ಹಾಗಾದರೆ ಇವತ್ತು ಅಭ್ಯಾಸ 1.1 ಒಳಗಡೆ ಕೇವಲ ಒಂದಿಷ್ಟು ಕ್ವಶನ್ಸ್ಗಳಿದ್ದಾವೆ. ಆ ಕ್ವಶನ್ಸ್ಗಳನ್ನು ಈ ವಿಡಿಯೋನ ಏನಂತ ನೋಡ್ಕೊಡ್ರಿ. ಎಲ್ಲ ಕ್ವಶನ್ಸ್ಗಳು ನಿಮ್ಗೆ ಗೊತ್ತಾಗ್ತವೆ. ಫಸ್ಟ್ ನಮ್ಮ ಚಾನಲ್ ನೋಡ್ತಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಫಸ್ಟ್ ಕ್ವಶನ್ಸ್ ಏನಿದೆ ನೋಡ್ರಿ, ಇವುಗಳಲ್ಲಿ ಬಳಸಲಾಗಿರುವ ಗುಣಾಕಾರದ ಗುಣಲಕ್ಷಣನ ಹೆಸರಿಸ್ರಿ ಅಂತ ಕ್ವಶನ್ಸ್ ಇದೆ. ಅದ್ರ ಒಳಗಡೆ ಇವ್ರನ್ನ ಗುಣಲಕ್ಷಣಗಳನ್ನ ಹೆಸರಿಸಿದ್ರೆ ಅಷ್ಟೇ ಸಾಕು, ಲೆಕ್ಕ ಮಾಡುವ ಏನು ಅವಶ್ಯಕತೆ ಇಲ್ಲ. ಸಂಖ್ಯೆ ಇದು ಒಂದೇದ್ರ ಒಳಗಡೆ ಈಗ ನಾನು ಇಲ್ಲಿ ಲೆಕ್ಕಗಳನ್ನು ನಾನು ಬರ್ಕೊಂಡು ನಿಮ್ಗೇನು ಮಾಡ್ತಿದ್ದೀನಪ್ಪ ಅಂದ್ರೆ ಇಲ್ಲಿ ಎಕ್ಸಸೈಸ್ನಲ್ಲಿ ತೋರಿಸ್ತಾ ಇದ್ದೀನಿ. ಹಾಗಾದರೆ ಇಲ್ಲಿ ಕ್ವಶನ್ಸ್ಗಳು ಇದ್ದಾವೆ. ಒಂದೇ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಇಲ್ಲಿ ನೋಡ್ಕೋತ ಬರ್ರಿ, -4 ÷ 5 × 1 = 1 × −4 ÷ 5 ಈಸ್ಕೊಲ್ ಟು ಏನಾಗ್ತದಪ್ಪ ಅಂದ್ರೆ ನೀವು ಯಾವುದೇ ಸಂಖ್ಯೆಕ್ಕೆ ಸಂಖ್ಯೆ ಒಂದರಲ್ಲೇ ನೀವು ಮಲ್ಟಿವಿಷನ್ಸ್ ಮಾಡಿದ್ರೆ ಒಳ್ಳೆ ಅದೇ ಸಂಖ್ಯೆ ಬರ್ತದೆ. ಉದಾಹರಣೆಗೆ ಇಲ್ಲಿ ಸಂಖ್ಯೆ ಎ ಜಾಗದಲ್ಲಿ ಯಾವುದೋ ಒಂದು ಸಂಖ್ಯೆ ಇರಲಿ, ಅದನ್ನು ಒಂದಕ್ಕೆ ಮಲ್ಟಿವಿಷನ್ಸ್ ಮಾಡಿದ್ರೆ ಒಳ್ಳೆ ಅದೇ ಸಂಖ್ಯೆ ಬರ್ತದೆ. ಅದೇ ಸಂಖ್ಯೆಗಳನ್ನು ನೀವು ಒಂದು ಸೈಡು ಒಂದನ್ನು ಈ ಸೈಡನ್ನು ಹಾಕ್ರಿ ಅಥವಾ ಈ ಸೈಡ್ನಾರು ಹಾಕ್ರಿ, ಆನ್ಸರ್ ನಮ್ಗೆ ಏನು ಬರ್ತದಪ್ಪ ಅಂದ್ರೆ ಫೈನಲ್ ಯಾವ ಸಂಖ್ಯೆ ಇರ್ತದೋ ಅದೇ ಸಂಖ್ಯೆ ಬರ್ತದೆ. ಹಾಗಾದರೆ ಇಲ್ಲಿ ಸಂಖ್ಯೆ ಒಂದು ಏನನ್ನು ಸೂಚಿಸ್ತದಪ್ಪ ಅಂದ್ರೆ ಇದು ಪರಿವರ್ತನ ನಿಯಮ ಅಂತ ಹೇಳ್ಕೋಬೋದು, ಅದೇ ಸಂಖ್ಯೆ ಬರುವುದರಿಂದ. ಆದರೆ ನಾವು ಪರ್ಟಿಕ್ಯುಲರ್ ಆಗಿ ಸಂಖ್ಯೆ ಒಂದನ್ನು ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಅನನ್ಯತಾಂಶ ಅಂತೇಳಿ ನಾವೇನು ಮಾಡ್ತೀವಪ್ಪ ಅಂದ್ರೆ ಕರಿತೀವಿ ಅಂತೇಳಿ ಇದನ್ನು ಒಂದನೇ ಕ್ವಶನ್ಸ್ಗೆ ಆನ್ಸರ್ ಇಷ್ಟು ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡ್ರಿ, −13 ÷ 17 × −2 ÷ 7 ಈಸ್ಕ್ವಲ್ ಟು ಏನಿದೆಪ್ಪ ಅಂದ್ರೆ −2 ÷ 7 × −13 ÷ 7. ಹಾಗಾದರೆ ಇದು ಯಾವ ಫಾರ್ಮೆಟ್ದಲ್ಲಿ ಇದೆಯಪ್ಪ ಅಂದ್ರೆ a × b. ಹಾಗಾದರೆ ಇದನ್ನು ಎ ಅಂತ ತೊಗೊಂಡ್ರೆ ಇದನ್ನು ಬಿ ಅಂತ ತಗೋತೀವಿ. ಹಾಗಾದರೆ ಇವೇ ಅಂಕಿಗಳು ಅಥವಾ ಇವೇ ಭಾಗಲಬ್ಧ ಸಂಖ್ಯೆಗಳು ಇಲ್ಲಿ ಪುನರಾವರ್ತನೆ ಆಗಿದ್ದಾವೆ ನೋಡ್ರಿ. 2 ÷ 7 ಅಂದ್ರೆ ಇಲ್ಲಿ ಬಿ ಕ ತೊಗೊಂಡಿದ್ದೇವೆ ಅಂದರೆ ಇದು ಬಿ, ಹೊಳ್ಳಿ ಇದು ಎ. ಹಾಗಾದರೆ a × b = b×a. ಹಾಗಾದರೆ ಇದನ್ನು ಏನಂತ ಬರೀಬೇಕಪ್ಪ ಅಂದ್ರೆ ಇದು ಯಾವ ನಿಯಮ, ಇದು ಯಾವ ಲಕ್ಷಣವನ್ನು ಸೂಚಿಸ್ತದಪ್ಪ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಪರಿವರ್ತನೆಯ ನಿಯಮ ಅಂತೇಳಿ ನಾವು ಇದನ್ನು ಕರಿತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ಸ್, −19 ÷ 29 × −29 ÷ −19 ಇದು ಈಕ್ವಲ್ ಟು ಏನಪ್ಪ ಅಂದ್ರೆ 1 ಅಂತೇಳಿ ಕರಿತೀವಿ. ಹಾಗಾದರೆ ಇದು ಏನು, ಇಲ್ಲಿ −19 ÷ 29 ಮೇಲೆ 29 ಹೋಗಿದೆ, −19 ಕೆಳಗಡೆ ಬಂದಿದೆ. ಹಾಗಾದರೆ ಇದನ್ನು ಇಲ್ಲಿ ಇಂಟು ಇರುವುದರಿಂದ −19 ÷ 29 ಗುಣಾಕಾರದ ವಿಲೋಮ ಅಂಶ ಅಥವಾ ವ್ಯುತ್ಕ್ರಮ ಅಂತೇಳಿ ಕರಿತೀವಿ. ಇಂಗ್ಲೀಷ್ನ ರೆಸಿಪ್ರೋಕಲ್ ಅಂತೇಳಿ ಇದನ್ನು ನಾವು ಕರಿತೀವಿ. ಅಂಶ ಇದ್ದಿದ್ದು ಛೇದ, ಛೇದ ಇದ್ದಿದ್ದು ಅಂಶ ಆಯ್ತಪ್ಪ ಅಂದ್ರೆ ಇದು ಗುಣಾಕಾರದ ವಿಲೋಮ ಅಂಶ ಅಥವಾ ವ್ಯುತ್ಕ್ರಮ ಆಗಿರ್ತದೆ. ಸಂಕಲನದು ಹೋದ ಸಲ ಅಭ್ಯಾಸ ಒಳಗಡೆ ಸಂಕಲನದು ಕೇಳಿದ, ಗುಣಾಕಾರದ್ದು ಕೇಳಿದ, ಅವಾಗ ಒಂದೇ ಎಕ್ಸಸೈಸ್ನ ಹೇಳಿದ್ವಿ. ಇಲ್ಲಿ ಈ ಎಕ್ಸಸೈಸ್ ಒಳಗಡೆ ಇಲ್ಲ, ಬರೇ ಗುಣಾಕಾರದ ವಿಲೋಮ ಅಂಶ ಅಷ್ಟೇ ಇಲ್ಲಿ ಕೇಳಿದಾನೆ. ಇನ್ನು ಕ್ವಶನ್ ನಂಬರ್ 2 ಏನಿದೆಯಪ್ಪ ಅಂತೇಳಿ ನೋಡಿದಾಗ ಇಲ್ಲಿ ನಿಮ್ಗೆ ಎಕ್ಸಸೈಸ್ ಒಳಗಡೆ ಇಲ್ಲಿ ಕ್ವಶನ್ ನಂಬರ್ 2 ಇದೆ. 1 ÷ 3 × ⇒ 6 × 4 ÷ 3 ಅನ್ನು ಅದೇನೆ 1 ÷ 3 × 6 × 4 ÷ 3 ಎಂದು ಬರೆಯಲು ಯಾವ ಗುಣಲಕ್ಷಣದಿಂದ ಸಾಧ್ಯವಾಗಿದೆ ಅಂತ ಕ್ವಶನ್ಸ್ ಇದೆ. ಈ ಕ್ವಶನ್ಸ್ನ ನಾವು ಎಕ್ಸಸೈಸ್ದಲ್ಲಿ ಯಾವ ಥರ ಬಿಡಿಸಿದ್ದೀನಿ ಅಂತೇಳಿ ಇಲ್ಲಿ ನೋಡ್ಕೊಡ್ರಿ. ಇದು ಒಂದು ನಿಯಮ ಇಲ್ಲಿ ನಮ್ಗೆ ಕಾಣಿಸ್ತಾ ಇದೆ. ಏನಪ್ಪ ಅಂದ್ರೆ ಅದೇ ಸಂಖ್ಯೆ a × b × c = a × b × c. ಹಾಗಾದರೆ ಎ ಜಾಗದಲ್ಲಿ 1/3 ನ ಬಿ ಅಂದರೆ 6, ಕೆಳಗಡೆ ಇಲ್ಲಿ ಏನು ಇರಲಿಲ್ಲ ಅಂದರೆ 1 ಇರ್ತದೆ. ಸಿ ಇಸ್ 4/3 = ಎದಲ್ಲಿ ಏನು ಹಾಕಿದ್ದೇವೆ ನಾವು 1/3 ಅಂದರೆ 1/3, ಬಿದಲ್ಲಿ ಏನು ಹಾಕಿದ್ದೀವಿ 6 ಇದೆ ಅಂದರೆ 6 ಹಾಕ್ರಿ, ಇಂಟು ಸಿದಲ್ಲಿ 4/3 ಅಂದರೆ 4/3. ಅವೇ ಸಂಖ್ಯೆಗಳು ಏನಾಗ್ತವಪ್ಪ ಅಂದರೆ ಇಲ್ಲಿ ಇದ್ದಾವೆ. ಹಾಗಾದರೆ 1/3 ಮೊದಲು ಬ್ರಾಕೆಟ್ ನಂಬರ್ಸ್ಕೋಬೇಕು. 3 × 1 = 3, 3 × 2 = 6. ಹೌದಾ, 3 × 2 = 6. ಅವಾಗ 4 × 8 ಕೆಳಗಡೆ 1 × 1 ಅಂದರೆ 1 = ಇಲ್ಲಿ 3 × 1 = 3, 3 × 2 = 6. ಅವಾಗ ಇಲ್ಲಿ ಏನಾಗ್ತದಪ್ಪ ಅಂದರೆ 2 × 1 ಇದನ್ನು ಇಷ್ಟೇ ಇಟ್ಕೊಂಬಿಡ್ತೀನಿ ನಾನು ಫಸ್ಟಿಗೆ. ಇಲ್ಲಾಂದರೆ ಡೈರೆಕ್ಟಾಗಿ ಇಲ್ಲಿ 4 × 8, ಇಲ್ಲಿ ಕೆಳಗಡೆ ಏನೂ ಇಲ್ಲ ಅಂದರೆ 1 ಇರುತ್ತೆ, 3 × 1 = 3. ಅವಾಗ 1 ✕ 4 × 8 3 ಅಂದರೆ 8 × 1 = 8, 3 × 1 = 3. ಇಲ್ಲಿ 8 × 1 = 8, 3 × 1 = 3.
ಏಟ್ ಬೈ ತ್ರೀ ಈಸ್ ಕ್ವಲ್ ಟು ಏಟ್ ಬೈ ತ್ರೀ ಬರ್ತದೆ. ಹಾಗಾದರೆ ಇದು ಬರ್ತಪ್ಪ ಅಂದ್ರೆ ಇದು ಯಾವ ನಿಯಮಪ್ಪ ಅಂದರೆ ಇದು ಭಾಗಲಬ್ಧ ಸಂಖ್ಯೆಗಳ ಸಹವರ್ತನೆಯ ಗುಣದಿಂದ ಈ ಥರ ನಮ್ಮ ಮಾಡಲು ಸಾಧ್ಯವಾಗಿದೆ ಅಂತೇಳಿ ಇದನ್ನು ಬರೀಬೇಕು. ಇನ್ನು ಕೊನೆಯದು ಇನ್ನೂ ಒಂದು ಕ್ವಶನ್ಸ್ ಇದೆ. ಏನಪ್ಪ ಅಂದ್ರೆ ಬಿಟ್ಟ ಸ್ಥಳದ ಮೇಲೆ ಒಂದು ಕ್ವಶನ್ಸ್ ಇದೆ ನಿಮಗೆ, ಇಲ್ಲಿ ನೋಡಬೇಕು. ಎರಡು ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಏನಾಗಿರುತ್ತದೆ ಅಂತ ಕ್ವಶನ್ಸ್ನ ಕೇಳಿದಾನೆ. ಅದನ್ನು ಇಷ್ಟು ಬರೆದ್ರೆ ಸಾಕು. ಎರಡು ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಒಂದು ಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ ಅಂತ ಬರೆದ್ರೆ ಸಾಕು. ಇದು ಯಾವ ಗುಣವನ್ನು ಹೊಂದಿದೆ ಅಂದ್ರೆ ಆವೃತ ಗುಣವನ್ನು ಹೊಂದಿದೆ. ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ತಗೋರಿ, ಅದನ್ನು ಮಲ್ಟಿಪ್ಲಿಕೇಷನ್ ಮಾಡಿರಿ, ಪುನಃ ಏನು ಬರ್ತದಪ್ಪ ಅಂದ್ರೆ ಭಾಗಲಬ್ಧ ಸಂಖ್ಯೆನೇ ಬರ್ತದೆ ಅಥವಾ ಅದನ್ನು ಸಮವಾಗಿರ್ತದೆ ಅಂತೇಳಿ ನಾವು ಇದನ್ನು ಬರೀಬೋದು. ಓಕೆ, ಇಲ್ಲಿಗೆ ಇಷ್ಟು ಈ ಅಭ್ಯಾಸ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗ್ತದೆ. ಇನ್ನು ನೆಕ್ಸ್ಟ್ ಪಾಠ ಅದನ್ನ ನಾನು ಇನ್ನೊಂದು ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ನಮ್ಮ ಚಾನಲ್ ನೋಡ್ತಿರ್ಕೊಂಡ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಮಾಡುವಂಥ ಎಲ್ಲ ಪಾಠಗಳು ಏನಾಗ್ತವಪ್ಪ ಅಂದ್ರೆ ನಿಮ್ಗೆ ಬರ್ತಾವೆ, ಎಕ್ಸಸೈಸ್ಗಳನ್ನ ನೀವು ಬಿಡಿಸ್ಕೋಬೋದು. ಓಕೆ, ಧನ್ಯವಾದ.